ಸರ್ ನಿಮ್ಮನೆ ಚಿಂತನ ಟಿವಿ ಬರುತ್ತಾ? ಚಿಂತನ ಟಿವಿ ಬರುತ್ತಾ? ಚಿಂತನ ಟಿವಿ ಬರುತ್ತಲ್ರಿ? ಓ ಚಿಂತನ ಟಿವಿನಾ, ಅದೊಂದು ಬಿಟ್ಟು ಎಲ್ಲಾ ಚಾನಲ್ ಬರುತ್ತೆ. ಆಂಟಿ ಆ ಟಾಕ್ ಶೋನಲ್ಲ ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡಲ್ಲ. ಹೌದು ರೀ, ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಂತೂ ಏನ್ ಚೆನ್ನಾಗಿ ಮಾತಾಡಿದ್ಲಪ್ಪ. ಅದಿರ್ಲಿ ಆಂಟಿ, ಗಂಡ ಹೆಂಡತಿ ಫ್ರೆಂಡ್ಸ್ ಆಗಿರ್ಬೇಕು ಅಂತ ಹೇಳಿದ್ಲಲ್ಲ, ಒಳ್ಳೆ ಪಾಯಿಂಟ್. ಓಹ್ ಅಜ್ಜಿ ಬನ್ನಿ ಬನ್ನಿ ಶಾರದಾ ಅಜ್ಜಿ. ಚಿಂತನ ಟಿವಿ ನೋಡ್ಬೇಕಲ್ಲೇ, ಕರೆಂಟ್ ಹೊರಟೋಯ್ತಮ್ಮ ಮನೇಲಿ. ಅಯ್ಯೋ ಈಗ ತಾನೇ ಮುಗ್ದೋಯ್ತಲ್ಲ ಅಜ್ಜಿ ಪ್ರೋಗ್ರಾಮು. ಅಯ್ಯೋ ಟಾಕ್ ಶೋ ನೋಡಿದ್ರ? ಇಲ್ಲ ಕಣ, ಕರೆಂಟ್ ಇರ್ಲಿಲ್ಲ, ನೋಡಕ್ ಆಗ್ಲಿಲ್ಲ. ಏನ್ ಚೆನ್ನಾಗಿ ಮಾತಾಡಲು ಗೊತ್ತಾ? ಹಲೋ ಟಿವಿ ಸ್ಟೇಷನ್, ನಮಸ್ಕಾರ. ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು. ಅಭಿವ್ಯಕ್ತಿ ಟಾಕ್ ಶೋ ನಲ್ಲಿ ಮದುವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿತ್ತಲ್ಲ ಹುಡುಗಿ, ಆ ಹುಡುಗಿ ಹೆಸರು ಅಡ್ರೆಸ್ ಬೇಕಾಗಿತ್ತು. ಯಾಕೆ ಅಂತೀರಾ? ಆ ಹುಡುಗಿನ ಸ್ವಲ್ಪ ಮದ್ವೆ ಆಗ್ಬೇಕಾಗಿತ್ತು. ಹಲೋ 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 ಹೋಗ್ರಿ, ಎದ್ದೋಗ್ರಿ. ಇದೇನ್ ಮ್ಯಾರೇಜ್ ಬ್ಯೂರೋನ? ಏನ್ರಿ ನೀವು ಟಿವಿಯಲ್ಲಿ ಪ್ರಶ್ನೋತ್ತರ ಪ್ರೋಗ್ರಾಮ್ ಅಲ್ಲಿ ಮಾತ್ರ? ಪ್ರಿಯ ವೀಕ್ಷಕರೇ, ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಂತ ಅಲ್ಕಿಸ್ತಾ ಮಾತಾಡ್ತೀರಾ? ಇಲ್ಲಿ ಬಂದ್ರೆ ಹೇಗಾಡ್ತಿರಲ್ರಿ? ಅದೆಲ್ಲ ಕ್ಯಾಮ್ರಾ ಮುಂದೆ ಪೋಸ್ ರೀ, ಹೇಳ್ರಿ ಏನಾಗ್ಬೇಕು. ಸರ್ ಅಭಿವ್ಯಕ್ತಿ ಪ್ರೋಗ್ರಾಮ್ ಅಲ್ಲಿ ಅಷ್ಟರ ಮಾತಾಡದಲ್ಲ, ಅವಳ ಅಡ್ರೆಸ್ ಕೊಡಿ ಸರ್. ಇಷ್ಟಕ್ಕೂ ನಾವು ಅವಳನ್ನ ಇನ್ವೈಟೇ ಮಾಡಿಲ್ಲ. ಆ ಪಕ್ಕದಲ್ಲಿದ್ದಲ್ಲ ಹುಡುಗಿ, ಅವಳಿಗೆ ನಾಲ್ಕು ಜನ ಕರ್ಕೊಂಬ ಅಂತ ಹೇಳಿದ್ವಿ, ಕರ್ಕೊಂಡು ಬಂದಿದ್ದಾಳೆ. ಆ ಪಕ್ಕದ ಹುಡುಗಿ ಅಡ್ರೆಸ್ ಆದ್ರೂ ಕೊಡಿ ಸರ್. ಅದನ್ನು ಈಗಾಗಲೇ 10 ಜನ ತಗೊಂಡೋಗಿದ್ದಾರೆ, ಜೆರಾಕ್ಸ್ ಮಾಡಿಟ್ಟಿದ್ದೀನಿ, ನೀವು ಒಂದು ತಗೊಂಡೋಗಿ. ಥ್ಯಾಂಕ್ ಯು. ಅಂದ ಹಾಗೆ ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ. ಅಲ್ಲ, ಮತ್ತೆ ಈ ಕಡೆ ತಲೆ ಹಾಕ್ಬೇಡಿ. ಹಲೋ ಹಲೋ. ಟಿವಿಯಲ್ಲಿ ಅಭಿವ್ಯಕ್ತಿ ಪ್ರೋಗ್ರಾಮ್ ನೋಡಿದೆ, ಅದರಲ್ಲಿ ಬನ್ನಿ ಬನ್ನಿ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೀವು ಡೆಕ್ಕನ್ನೋ ಹಿಂದನೋ ಏಷ್ಯನೇಜೋ? ಇಲ್ಲ, ಟಿವಿ ಪ್ರೋಗ್ರಾಮ್ ಅಲ್ಲಿ. ಟಿವಿ ಪ್ರೋಗ್ರಾಮರಾ? ಯಾವ ಟಿವಿ ನಿಮ್ದು? ಉದ್ಯಾನ, ಹೃದಯನ, ಝೀನಾ, ಇಲ್ಲ ಸನ್ ಟಿವಿನಾ, ಇಲ್ಲ ರಾಜ ಟಿವಿನಾ, ರಾಣಿ ಟಿವಿನಾ, ಇಲ್ಲ ಸ್ಟಾರ್ ಪ್ಲಸ್ ಸ್ಟಾರ್ ಮೈನಸ್? ಇಲ್ಲ ನನ್ನ. ಓ ಪಾಪ, ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಆಕ್ಚುಲಿ ನಾನು ಬಂದಿದ್ದ ಮೇನ್ ಉದ್ದೇಶ ಏನು ಅಂದ್ರೆ, ನೀವು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ, ಮತ್ತೆ ಕ್ಯಾಮ್ರಾನೇ ತಂದಿಲ್ಲ? ಓಹೋ, ರಿಹರ್ಸಲ್ ಪ್ರೇಕ್ಷಕರಿಗೆ ನನ್ನ ಸಂದೇಶ ಏನು? ಅದಲ್ಲ, ಏನು ಬೇಕಿಲ್ಲ. ಅಭಿವ್ಯಕ್ತಿ ಟಾಕ್ ಶೋ ಮಾಡಿದ್ರಲ್ಲ, ಅದರಲ್ಲಿ ನಿಮ್ಮ ಎರಡೇ ಕೂತಿದ್ರಲ್ಲ ಒಬ್ರು ಫೇರ್ ಆಗಿ. ಓ ಸುಭಾಷಿಣಿ, ಅವಳು ನಾನು ಕ್ಲೋಸ್ ಫ್ರೆಂಡ್ಸ್. ಮಹಾರಾಣಿಸ್ ಕಾಲೇಜ್ ನಲ್ಲಿ ನಾವೊಬ್ರು ಒಂದೇ ಬೆಂಚ್ ಅಲ್ಲಿ ಕೂತ್ಕೋತಾ ಇದ್ವಿ, ಕಾಲೇಜಿಗೆ ಬಂಕ್ ಮಾಡಿ ಮಾರ್ನಿಂಗ್ ಶೋಗೆ ಹೋಗ್ತಿದ್ವಿ. ಈ ಟಾಕ್ ಶೋಗೂ ನಾನೇ ಕರ್ಕೊಂಡ್ ಬಂದಿದ್ದು, ಅಫ್ಕೋರ್ಸ್ ಮಾತು ಸಹ ನಾನೇ ಹೇಳ್ಕೊಟ್ಟಿದ್ದು. ನಾವಿಬ್ರು ಅದೆಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತಂದ್ರೆ. ನೀವಿಬ್ರು ಕ್ಲೋಸ್ ಅನ್ನೋದನ್ನ ಹೇಗೆ ನಂಬೋದು? ಐ ಮೀನ್ ಏನಾದ್ರು ಪ್ರೂಫ್ ಇದೆ ನಿಮ್ಮತ್ರ? ಒಂದ್ ನಿಮಿಷ ಇರಿ. ನೋಡಿ, ಕ್ಲೋಸ್ ಫ್ರೆಂಡ್ಸ್ ಅಲ್ಲದೆ ಇದ್ರೆ ಈಗ ಫೋಟೋ ತೆಗೆಸ್ಕೊಳಕ್ಕೆ ಹಾಕ್ ಸಾಧ್ಯ? ಈಗ ನಂಬೋದು. ಕ್ಲೋಸ್ ಫ್ರೆಂಡ್ ಅಂದ್ಮೇಲೆ ಇವ್ರ ಅಡ್ರೆಸ್ ನಿಮ್ಮ ಹತ್ರ ಇರ್ಬೇಕಲ್ಲ. ಹಾ, ನನಗ್ ಗೊತ್ತಿತ್ತು ನೀವು ಕೇಳ್ತೀರಾ ಅಂತ. ಇರಿ. ನೋಡಿ, ಅವಳ ಏರ್ಪೋರ್ಟ್ ಬಿಡಕ್ ಹೋಗಿದ್ದೆ, ಆಗ ಈ ಕಾರ್ಡ್ ಕೊಟ್ಟು ಹೋದ್ಲು. ಗೌಹಾಟಿ, ಅಸ್ಸಾಂ ಅಂದ್ರೆ ಸುಭಾಷ್ ಅವರು ಬೆಂಗಳೂರಲ್ಲಿಲ್ವಾ? ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ, ಈಗ ಅಸ್ಸಾಂ ಅಲ್ಲಿ ಇದ್ದಾಳಷ್ಟೇ.